ನಮ್ಮ ಕುಟುಂಬದಲ್ಲಿ ಕಾಂಪಿಟೇಷನ್ ಇರತಕ್ಕಂತದ್ದು ರಾಜಕಾರಣದಲ್ಲಿ ಜನಗಳ ಸಮೀಪಕ್ಕೆ ಹೋಗಿ ಜನಗಳಿಂದ ಜನಗಳ ಕಷ್ಟಗಳಿಗೆ ಪರಿಹಾರ ಕಲ್ಪಿಸಿ ಜನಗಳಿಂದ ಒಂದು ಒಳ್ಳೆಯ ಹೆಸರನ್ನ ತರಬೇಕು ಅಂತಕಂತದ್ದು ನಮ್ಮ ಕುಟುಂಬದಲ್ಲಿ ಪೈಪೋಟಿ ಇದೆ ಬಿಜೆಪಿ ಲಿರತಕ್ಕಂತ ಪೈಪೋಟಿ ಯಾವುದು ರಾಜ್ಯದ ಜನತೆಯ ತೆರಿಗೆ ಹಣವನ್ನ ಯೋಜನೆ ಹೆಸರಿನಲ್ಲಿ ಲೂಟಿ ಮಾಡ ಕಾಂಪಿಟೇಷನ್ ಅಲ್ಲಿ ಅದನ್ನ ಸರಿಪಡಿಸ್ತಾ ಇರತಕ್ಕಂತ ಪ್ರಹ್ಲಾದ್ ಜೋಶಿ ಈ ರಾಜ್ಯದ ಜನರ ಕಷ್ಟ ಸುಖ ಎಲ್ಲಿ ನೋಡ್ತೀಯಪ್ಪ ನೀನು ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳಲಿಕ್ಕೆ ಬಯಸ್ತೀನಿ ಕಳೆದ 7-8 ವರ್ಷದಿಂದ ರಾಜ್ಯದ ಜನಗಳ ಕಷ್ಟ ಸುಖ ಕೇಳಲಿಕ್ಕೆ ಬರಲಿಲ್ಲ ಪ್ರಹ್ಲಾದ್ ಜೋಶಿ ಪಕ್ಕದ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಬಂದು ಮನೆ ಮಠ ಹಾಳು ಮಾಡ್ಕೊಂಡಂತ ಭೂಮಿ ಬೆಳೆ ಹಾಳು ಮಾಡ್ಕೊಂಡಂತ ರೈತರ ಸಂಕಷ್ಟ ಕೇಳಕ್ಕೆ ಬರಲಿಲ್ಲ ಜೋಶಿ ಅವರು ಪಾಪ ಈಗೇನು ರಾಜ್ಯದಾದ್ಯಂತ ವಿಜಯ ಸಂಕಲ್ಪ ಯಾತ್ರೆ ಮಾಡ್ಕೊಂಡು ಹೊರಟಿದ್ದೀರಲ್ಲ ಯಾತಿಕಪ್ಪ ಈಗ ಬಂದಿರೋದು ಏನು ರಾಜ್ಯ ಕಟ್ಟಕ್ಕೆ ಬಂದಿದ್ದೀರಾ ರಾಜ್ಯದ ಜನಗಳ ಕಷ್ಟ ಸುಖ ನೋಡಿ ಬಗೆಹರಿಸ್ಲಿಕ್ಕೆ ಬಂದಿದ್ದೀರಾ ನಮ್ಮ ಹೋರಾಟ ಇರೋದು ಜನತಾದಳದ್ದು ಜನಗಳ ನೋವಿಗೆ ಸ್ಪಂದಿಸ್ತಕ್ಕಂಥದ್ದು ನಿಮಗಿರ್ತಕ್ಕಂಥ ಒಬ್ಬ ತಮ್ಮನ್ನೇ ಸರಿಪಡಿಸ್ಕೊಳಕ್ಕಾಗಿಲ್ಲ ಸಹೋದರನ್ನ ತಮ್ಮನೋ ಅಣ್ಣ ಗೊತ್ತಿಲ್ಲ ನನಗೆ ಅದೆಂಥ ಜೋಶಿ ಗೋಪಾಲ್ ಗೋಪಾಲ್ ಜೋಶಿ ಒಬ್ಬ ಸಹೋದರನ್ನೇ ಸರಿಯಾಗಿ ಅದುಬಸ್ತಲ್ಲಿ ಇಟ್ಕೊಳಕ್ಕಾಗದೇ ಇದ್ದ ಪುಣ್ಯಾತ್ಮ ನೀವು ನಮ್ಮ ಕುಟುಂಬದ ಬಗ್ಗೆ ಚರ್ಚೆ ಮಾಡ್ತೀರಾ ಇದನ್ನು ನಿಲ್ಲಿಸಿ ನಾವು ಇಲ್ಲಿ ಹಣ ಹೊಡೀತಕ್ಕಂಥದ್ದಕ್ಕೋ ಲೂಟಿ ಮಾಡಿರ್ತಕ್ಕಂಥದ್ದಕ್ಕೆ ನಾವಿಲ್ಲಿ ಕಾಂಪಿಟೇಷನಲ್ಲಿಲ್ಲ ಕುಟುಂಬದಲ್ಲಿ ನಮಗೆ ಜನಗಳ ಬದುಕು ಕಟ್ಟಬೇಕು ಹುಟ್ಟಿದ್ದೇವೆ ಭೂಮಿನಲ್ಲಿ ಹುಟ್ಟಿರ್ತಕ್ಕಂಥದ್ದಕ್ಕೆ ಏನೋ ಒಂದು 4 ಒಳ್ಳೆ ಕೆಲಸ ಮಾಡಿ ಜನಗಳಲ್ಲಿ ಒಂದು ಹೃದಯ ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ ಇದನ್ನು ಬಹಳ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಅವರಿಬ್ಬರು ಕಾಮೆಂಟ್ಸ್ ಮಾಡೋದು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಇದೇನೋ ನಮ್ಮ ಬಿಜೆಪಿ ನಾಯಕರುಗಳು ಕಾಂಗ್ರೆಸ್ನವ್ರನ್ನ ಮಹಾನ್ ಸುಳ್ಳುಗಾರರು ಅಂತಾರೆ ಮತ್ತಿನ ಯಾವುದೋ ಟಿಪ್ಪು ಅಂತಾರೆ ಇನ್ನು ಇವರು ಯಾವುದೋ ಸಾವರ್ಕರ್ ಅಂತಾರೆ ಇದು ಯಾವುದೂ ನನಗೆ ಸಂಬಂಧ ಇಲ್ಲ ನಮ್ಮ ಪಕ್ಷಕ್ಕೆ ಇವತ್ತಿರ್ತಕ್ಕಂಥ ಸವಾಲು ನಾಡಿನ ಜನತೆಯ ಬದುಕು